ಕಾಂಗ್ರೆಸ್ ಎಂ ಎಲ್ ಇರಲಿ, ಬಿ ಜೆ ಪಿ ಎಂ ಎಲ್ ಇರಲಿ, ಜೆ ಡಿ ಎಸ್ ಎಂ ಎಲ್ ಇರಲಿ, ಎಲ್ಲ ಬೆಂಗಳೂರಲ್ಲಿ ಇರ್ತಾರೆ. ಒಂದು ತಿಂಗಳಿಗೆ ಒಂದು ಸರಿ ಬರ್ತಾರೆ ಅಷ್ಟೇನೆ. ಎಂ ಎಲ್ ಎಗಳು ಅಷ್ಟೇನೆ. ಸಿದ್ದರಾಮಯ್ಯ ಆಗ್ಬೇಕು. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯೋಗೇಶ್ವರ ಅವರು ಅವ್ರದ್ದು ಒಂದು ನಿಲುವಿಲ್ಲ, ರೈತರು ಸಾಲ ಮಾಡ್ಕೊಂಡು ತೀರೋದ್ರು ಅಂತ ಎಷ್ಟೋ ಮಾಧ್ಯಮದಲ್ಲಿ ಸುಮಾರಿಸ ತೋರಿಸಿದ್ರೆ ಸಂತುಷ್ಟಿಯಾಗಿ ಜೀವನ ನಡೆಸ್ತಾವ್ರೆ ಅಂದ್ರೆ ರೈತರ ಕುಟುಂಬಕ್ಕೆ ಇವತ್ತು ಕುಮಾರಸ್ವಾಮಿ ಋಣಿಯಾಗಿರ್ತಾರೆ. ಈಗ ಕುಮಾರಸ್ವಾಮಿ ಅವರು ಶಾಶ್ವತ ನೀರಾವರಿ ಮಾಡಿಸೋರೆ. ಕುಮಾರಸ್ವಾಮಿ ಅವರು ಒಬ್ಬ ನಾಡಿನ ಒಬ್ಬ ಉತ್ತಮವಾದ ದೊರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಇಡೀ ರಾಮನಗರ ಜಿಲ್ಲೆ ಇವತ್ತು ನೀರಾವರಿಯಲ್ಲಿ ತುಂಬಿ ತುಳುಕ್ಬೋದು ಅಂತ ಒಂದು ಯೋಜನೆ ಮಾಡಿಕೊಟ್ಟವ್ರೆ. ರೈತರು 25 ವರ್ಷ ಆಗಿತ್ತು ಭತ್ತ ಬೆಳೆದಿ ಸರ್, ಈ ಸರಿ ಭತ್ತ ಬೆಳಿಬೋದು. ಕುಮಾರಸ್ವಾಮಿ ಅವ್ರನ್ನ ಎಂದು ಗೆಲ್ಲಿಸಬೇಕು ಅಂದ್ರೆ ಈ ನಾಡನ ರೈತರಿಗೋಸ್ಕರ ದುಡಿತಾವ್ರೆ, ಬೇರೆ ತರ ಟೊಳ್ಳು ಭರವಸೆ ಕೊಡ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರು ಚನ್ನಪಟ್ಟಣದಲ್ಲಿ ಗೆದ್ರೆ ಜನರಿಗೆ ಸಿಗಲ್ಲ ಅಂತಾರಪ್ಪ ಸರ್, ಇದು ಸುಳ್ಳು ಸರ್. ಗೆಲ್ಲಿಸ್ತಿಲ್ಲ ಕುಮಾರಸ್ವಾಮಿ ಅವ್ರನ್ನ. 100% ಕುಮಾರಸ್ವಾಮಿ ಅವ್ರು ಗೆದ್ದೇ ಗೆಲ್ತಾರೆ ಸರ್. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ನಾವೀಗ ಚನ್ನಪಟ್ಟಣ ಡಿ ಟಿ ರಾಮು ಸರ್ಕಲ್ ಇದ್ದೇವೆ. ಸೊ ತರಕಾರಿ ಮಾರ್ಕೆಟು ಸ್ವಲ್ಪ ಜಾಸ್ತಿ ಬಿಸ್ನೆಸ್ ಏರಿಯಾ ಇದು. ಬನ್ನಿ, ಇಲ್ಲಿ ಮಾತನಾಡೋಣ ಹೇಗಿದೆ ಚನ್ನಪಟ್ಟಣ ಅಖಾಡ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸಯ್ಯದ್ ಹೆಂಗಿದೆ ಚನ್ನಪಟ್ಟಣ ರಾಜಕೀಯ? ಚನ್ನಪಟ್ಟಣ ರಾಜಕೀಯ ನಮ್ಮ ಕುಮಾರಸ್ವಾಮಿಗೆ ಸರ್, ಎಲೆಕ್ಷನ್ ಎಲ್ಲ ಒಂದು ಸೈಡ್ ಆಗಿದೆ. ಸಾಬ್ರಗೋಡ್ದು ಏನಿಲ್ಲ, ಹಿಂದೂಗೋಡ್ದು ಒಂದು ಸೈಡ್ ಆಗಿದೆ, ಹಳ್ಳಿ ಮೇಲೇ ಚೆನ್ನಾಗಿದೆ. ಅವರು ಸಿ ಬಿ ಯೋಗೇಶ್ವರ ಒಳಗಿನ ಜೆ ಡಿ ಎಸ್ಗೆ ಓಟ್ ಕೊಡ್ತಾರೆ ನಿಜವಾಗ್ಲೂ ಸರ್. ಇಲ್ಲಿ ಜೆ ಡಿ ಎಸ್ನ ಪಡೆದ್ರು ಸರ್. ಕರ್ನಾಟಕದ 224 ಕ್ಷೇತ್ರದಲ್ಲಿ ಅದು ಯಾವ್ದು ಹಬ್ಬ ದೊಡ್ಡ ಮಟ್ಟದಲ್ಲಿ ಫೈಟ್ ಇರೋದು ಅಂದರೆ ಚನ್ನಪಟ್ಟಣ ಅಂತಾರೆ. ನೀವು ನೋಡಿದ್ರೆ ಒಂದು ಸೈಡ್ ಅಂತಾರೆ, ಹೆಂಗೆ ಇದು? ಇಲ್ಲ ಇವರೇನೆ ಕುಮಾರಸ್ವಾಮಿ ಗೆಲ್ಲೋದು ಸರ್. ಕುಮಾರಸ್ವಾಮಿ ಗೆಲ್ತಾರೆ. 60-70 ಲೀಡಿಂಗ್ ಬರ್ತದೆ ಇಲ್ಲಿ ಚನ್ನಪಟ್ಟಣದ. ಯಾಕೆ ಕುಮಾರಸ್ವಾಮಿ? ಯಾಕೆಂದ್ರೆ ನಮಗೆ ಇದೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಲ್ಲ ಸರ್. ಈ ಫುಟ್ಪಾತ್ ಮೇಲೆ 10 ರೂಪಾಯಿ ಲೋನ್ ಕೊಟ್ಟಿದ್ದು ಎಲ್ಲ ಕೊಟ್ಟಿದೆ. ಅವರು ಎಲ್ಲ ಒಳ್ಳೆಯದು ಎಲ್ಲ ಎತ್ತಿಸ್ಬಿಟ್ಟಿದ್ರು ಸರ್. ಎತ್ತಿಸ್ಬಿಟ್ಟಿದ್ದು ಪೂರ್ತಿ ಫುಟ್ಪಾತ್ ಎತ್ತಿಸ್ಬಿಟ್ಟಿದ್ರು ಸರ್. ಅವ್ರೇನ 4-5 ಸಾರಿ ಎತ್ತಿಸ್ಬಿಟ್ಟಿದ್ದು ಕುಮಾರಸ್ವಾಮಿ ಬಂದು ಮಡಿಸಿಕೆ ಕೊಟ್ಟು. ಹ್ಞೂ, ಎಲ್ಲ ಒಳ್ಳೇದು ಮಾಡಿದೆ ಕುಮಾರಸ್ವಾಮಿ. ಇನ್ನೇನು ಅಂದರೆ ನಮಗೆ ಅನುಕೂಲ ಇದೆ ಸರ್. ಯಾವಾಗ ಲಾಟಿನೇ ಇಲ್ಲ, ತಂಟೆ ಇಲ್ಲ, ತಗಡೆ ಇಲ್ಲ. ರಾತ್ರಿ 2 ಗಂಟೆಗೆ ಹೋಗ್ಲಿ, ಲಾಟಿನೇ ಇಲ್ಲ ಸರ್ ಇಲ್ಲಿ. ಇಲ್ಲ ಸರ್, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಸರ್. ಯಾವ ಮೇಲೆ ಇದ್ರೇನು ಬರ್ರಿ, ಬಂದ್ರೇನು ಬಂದ್ರೇನೇನು ಎಲೆಕ್ಷನ್ ಎಲ್ಲಿ ಗೆಲ್ಲುವಂತ ಬರ್ತದೆ. ಎಲೆಕ್ಷನ್ ಆದರೆ ಅವ್ರ ಮನೆ ಅವ್ರು ಎಲ್ಲಿ ಇರ್ತಾರೆ? ಬೆಂಗಳೂರಲ್ಲಿ ಇರ್ತಾರೆ. ನಮ್ಮ ಕಾಂಗ್ರೆಸ್ ಎಮ್ ಎಲ್ ಇರಲಿ, ಬಿ ಜೆ ಪಿ ಎಮ್ ಎಲ್ ಇರಲಿ, ಜೆ ಡಿ ಎಸ್ ಎಮ್ ಎಲ್ ಇರಲಿ, ಎಲ್ಲ ಬೆಂಗಳೂರಲ್ಲಿ ಇರ್ತಾರೆ. ಒಂದು ತಿಂಗಳಿಗೆ ಒಂದು ಸರಿ ಬರ್ತಾರೆ ಅಷ್ಟೇ ಎಂ ಎಲ್ ಎಗಳು ಅಷ್ಟೇ. ಯಾವ ಎಮ್ ಎಲ್ ಎ ಇದ್ರೇನು? ಮುಂಚೆ ಕಾಂಗ್ರೆಸ್ ಎಮ್ ಎಲ್ ಎ ಇತ್ತು ಅವ್ರೇ, ಬಿ ಜೆ ಪಿ ಎಮ್ ಎಲ್ ಎ ಇತ್ತು ಅವ್ರೇ, ಈ ಜೆ ಡಿ ಎಸ್ ಎಮ್ ಎಲ್ ಎನ ಅವ್ರೇ. ಅದೇ ಕೆಲಸ ಮಾಡೋದು. ಯಾವ ಎಮ್ ಎಲ್ ಎ ಇದ್ರೆ ಅದೇ. ಕುಮಾರಸ್ವಾಮಿ ಅವ್ರನ್ನ ಎಲ್ಲ ಅನುಕೂಲ ಇದೆ, ನಮಗೆ ಚೆನ್ನಾಗಿದೆ ಸರ್. ಕುಮಾರಸ್ವಾಮಿ ಅನುಕೂಲ ಇದೆ ಸರ್. ಯಾವ ಸರ್ಕಾರ ಬರಬೇಕು? ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಒಳ್ಳೆಯದು. ಕುಮಾರಸ್ವಾಮಿಗೆ ಗೆಲ್ಲಬೇಕು. ಇಲ್ಲ, ಸಿ ಎಂ ಆಗಲಿ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಒಳ್ಳೇದು. ಇದು ನಮ್ಮ ಡಿ ಕೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಆಗಬೇಕು. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಳ್ಳೇದು. ಸರ್ ನಂದೀಶ್ ಅಂತ. ಸರ್ ಇಲ್ಲೇ ಪಕ್ಕ ಎಲೆಕೇರಿ ಅಂತ ನಾವು. ಹೌದು ಸರ್. ಸರ್ ಚನ್ನಪಟ್ಟಣ ಸದ್ಯದ ಮೇಲ್ನೋಟಕ್ಕೆ ಜನಗಳಿಗೆ ಏನೋ ಒಂಥರ ಕಾಣಿಸ್ಬೋದು. ಒಳಭಾಗದಲ್ಲಿ ಇಲ್ಲಿ ಜೆ ಡಿ ಎಸ್ ಪ್ರಭಾ ಅಭ್ಯರ್ಥಿ ಆಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಭಾಳ ಮುಂಚೂಣಿಲವರೇ. ಅವರು ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಸರ್. ಸರ್ ಕುಮಾರಸ್ವಾಮಿ, ನಾವು ಈ ತಾಲೂಕಲ್ಲಿ ಕಳೆದ 1999 ಒಬ್ಬ ಅಭ್ಯರ್ಥಿ ಗೆದ್ದಿದ್ರು ಯೋಗೇಶ್ವರ ಅವರು. ಹೆಚ್ಚಮ್ಮೆ ಒಂದು 4 ಪಾರ್ಟಿ ಚೇಂಜ್ ಮಾಡಿದರು. ಫಸ್ಟು ಟಿ ವಿ, ಅದಾದಮೇಲೆ ಕಾಂಗ್ರೆಸ್ಸು, ಅದಾದಮೇಲೆ ಬಿ ಜೆ ಪಿ, ಅದಾದಮೇಲೆ ಸೈಕಲ್ಲು, ಮತ್ತೆ ಕಾಂಗ್ರೆಸ್ಸು, ಮತ್ತೆ ಬಿ ಜೆ ಪಿಗೆ ಹೋದರು. ಅವ್ರದ್ದು ಒಂದು ನಿಲುವಿಲ್ಲ. ಆ ನಿಲುವಿಲ್ಲದೆ ಇರೋ ಕಾರಣ ಇಲ್ಲಿ ಯಾವಾಗಲೂ ಒಬ್ಬ ಒಂದೇ ಪಕ್ಷದಲ್ಲಿರುವ ಅಭ್ಯರ್ಥಿ ಗೆಲ್ಲಿಸ್ಕೊಂಡ್ರೆ ಒಳ್ಳೆಯದು. ಅದ್ರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಈ ತಾಲೂಕಿಗೆ ಸಾಕಷ್ಟು ಕೆಲಸ ಮಾಡವ್ರೆ. ನೀವು ನೋಡ್ಬೋದು ನಗರಸಭಾ ವ್ಯಾಪ್ತಿಯಲ್ಲಿ ಒಂದು ಕಳೆದ 18-20 ವರ್ಷದಲ್ಲಿ ತಿಳ್ಗಾಡೋಕೆ ರಸ್ತೆ ಇರ್ತಿರ್ಲಿಲ್ಲ. ಕುಮಾರಸ್ವಾಮಿ ಅವರು ಈ ತಾಲೂಕು ಎಮ್ ಎಲ್ ಎ ಆದಮೇಲೆ ಸುಮಾರು ನಗರಸಭಾ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ರಸ್ತೆನೂ ಕಾಂಕ್ರೀಟ್ ಮಾಡಿಸ್ಕೊಟ್ರು, ಟಾರ್ ಮಾಡಿಸ್ಕೊಟ್ರು. ಅದ್ರ ಜೊತೆಯಲ್ಲಿ ಈ ನೀವು ಇಲ್ಲೇ ನೀವು ನೋಡ್ಬೋದು, ನಿಮ್ಮ ಕಣ್ಮುಂದೆನೇ ಇದೆ, ಇಲ್ಲಿ ಗರ್ಲ್ಸ್ ಕಾಲೇಜ್ ಇದೆ ಸರ್. ಗರ್ಲ್ಸ್ ಕಾಲೇಜಲ್ಲಿ 1600 ಮಕ್ಕಳಿದ್ದಾರೆ.
1600 ಮಕ್ಕಳಲ್ಲಿ ಫಸ್ಟ್ ಅರ್ಧ ಜನ ಮರದ ಕೆಳಗಡೆ ಕೂತ್ಕೊಂಡು ಪಾಠ ಕೇಳೋರು, ಅರ್ಧ ಮಕ್ಕಳು ಕಾಲೇಜ್ ಒಳಗಡೆ ಸ್ಕೂಲ್ ಒಳಗಡೆ. ಅದು ಏನು ಅಂಚಿನ ಸ್ಕೂಲ್ ಇತ್ತು, ಜಾಗ ಸಾಕಾಗ್ತಿರ್ಲಿಲ್ಲ. ಅದನ್ನ ಮನಗಂಟದ ಕುಮಾರಸ್ವಾಮಿ ಅವರವರು ಸುಮಾರು 1.9 crore ರೂಪಾಯಲ್ಲಿ ಅದೊಂದೇ ಬಿಲ್ಡಿಂಗ್ ಕಟ್ಸ್ಕೊಟ್ರು. ಇವತ್ತು 1800 ಮಕ್ಕಳು ಬಂದು ಸುಸಜ್ಜಿತವಾದಂಥ ಕೊಠಡಿಗಳೈತೆ, ವ್ಯವಸ್ಥಿತವಾದಂಥ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಟ್ಟು ಆ ಮಕ್ಕಳುಗಳು ಇವತ್ತು ಪಾಠ ಕೇಳ್ಬೋದು. ಅದೊಂದು ಭಾಳ ಅಭಿವೃದ್ಧಿ, ಒಳ್ಳೆ ಕೆಲಸ ಮಾಡವ್ರೆ. ಅದ್ರ ಜೊತೆಯಲ್ಲಿ ಇಲ್ಲಿ ಡಿಗ್ರಿ ಕಾಲೇಜ್ ಐತೆ, ಡಿಗ್ರಿ ಕಾಲೇಜ್ ಅಷ್ಟೇ ಅದ್ಭುತವಾಗಿ ಮಾಡಿಕೊಟ್ರು. ಬಾಯ್ಸ್ ಕಾಲೇಜ್ ಇದೆ, 20 ವರ್ಷದಿಂದ ಎಲ್ಲ ಮಕ್ಕಳುಗಳು ಬೇಕಾದ್ರೆ ಇವಾಗ ನೋಡ್ಬೋದು, ಹಳೇದು ಅಲ್ಲಲ್ಲೇ ಐತೆ, ಮಳೆ ಎಲ್ಲ ಸೋರ್ತಿತ್ತು. ಅದಾದಮೇಲೆ ವಿಶೇಷವಾಗಿ ಕುಮಾರಸ್ವಾಮಿ ಅವರು ಇಷ್ಟಪಡೋದು ಏನಪ್ಪ ಅಂದರೆ, ರೈತರು ಸಾಲ ಮನ್ನಾ ಮಾಡಿಕೊಟ್ರು. ಅದು ಭಾಳ ಒಳ್ಳೆ ಉಪಯೋಗ ಆಯಿತು. ಯಾಕೆಂದರೆ ಇಡೀ ರಾಜ್ಯದಲ್ಲಿ ನಿಮ್ಮ ಟಿ ವಿ ಮಾಧ್ಯಮದವರೆಲ್ಲ ತೋರಿಸ್ತಾ ಇದ್ರಿ, ತೋರಿಸ್ತಿದ್ದಂಥ ಸಂದರ್ಭದಲ್ಲಿ ರೈತರು ತೀರೋದ್ರು, ಸಾಲ ರೈತರು ಸಾಲ ಮಾಡ್ಕೊಂಡು ತೀರೋದ್ರು ಅಂತ ಎಷ್ಟೋ ಮಾಧ್ಯಮದಲ್ಲಿ ಸುಮಾರು ಸಹ ತೋರಿಸಿದ್ರಿ. ಬಟ್ ಕುಮಾರಸ್ವಾಮಿ ಅವರು ಅದನ್ನ ಮನಗಂಡು, ನಾನೊಬ್ಬ ರೈತನ ಮಗ, ನಾನು ಈ ನಾಡಿನ ರೈತರು ಪ್ರತಿಯೊಬ್ಬರು ಉಳಿಬೇಕು ಅನ್ನೋ ಉದ್ದೇಶದಿಂದ ಈ ರೈತರು ಸಾಲ ಮನ್ನಾವನ್ನು ಮಾಡಿಕೊಟ್ಟು ಇವತ್ತು ಎಷ್ಟೋ ರೈತರ ಕುಟುಂಬ ಸಂತೃಪ್ತಿಯಾಗಿ ಜೀವನ ನಡೆಸ್ತಾವ್ರೆ ಅಂದರೆ ರೈತರ ಕುಟುಂಬಕ್ಕೆ ಇವತ್ತು ಕುಮಾರಸ್ವಾಮಿ ಋಣಿಯಾಗಿರ್ತಾರೆ. ಅದು ಬಿಜೆಪಿ ಅವ್ರು ಹೇಳ್ತಾರೆ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ರು ಅಂತ ಹೇಳ್ತಾರೆ. ಬಿಜೆಪಿ ಗೌರ್ಮೆಂಟ್ ಡೈರೆಕ್ಟಾಗಿ 5 ವರ್ಷಕ್ಕೆ 50,000 ಕೊಡ್ತಿದ್ವಲ್ಲ ರೈತರಿಗೆ ಅಂತ ಹೇಳ್ತಿದ್ದಾರೆ, ಸಾಲ ಮಾಡ್ದಂಗೆ ಮಾಡಿದ್ವಿ ನಾವು ರೈತರನ್ನ ಅಂತ. ಸರ್ ಅದು ನೀವು ಇವತ್ತು ಕೊಡ್ಬೋದು ಸರ್, ಹಿಂದೆ ಮಾಡಿದ್ರಲ್ಲ ಸರ್. ಸರ್ ಇವತ್ತೇನ ಕೊಟ್ಬಿಡ್ತಾ ಇದ್ದೀರಾ? ಇವತ್ತು ನಿಮ್ಗೆ ಅಧಿಕಾರ ಬರ್ತದೆ, ಇನ್ನೊಂದು ಬರ್ತದೆ ಅನ್ನೋ ಆಸೆಗೆ ಇವತ್ತು ಹೇಳ್ಬಿಟ್ರಿ ಕೊಟ್ಬಿಡ್ತಾ ಇದ್ದೀರಾ. ಅದೇ ರೀತಿ ಯೂರಿಯಾ ಮತ್ತು ಡಿ ಎ ಪಿ ಇರ್ಬೋದು, ನಾವು ಪರ್ಚೇಸ್ ಮಾಡಿದ ರಸಗೊಬ್ಬರಗಳ ಬೆಲೆ ಯೂರಿಯಾ 180 ರೂಪಾಯಿ 200 ರೂಪಾಯಿ ಸಿಕ್ತಿತ್ತು, ಡಿ ಎ ಪಿ 400 ರೂಪಾಯಿ ಸಿಕ್ತಿತ್ತು. ಇವತ್ತು ಡಿ ಎ ಪಿ 1200 ರೂಪಾಯಿ, ಯೂರಿಯಾ 580 ರೂಪಾಯಿ. ನೀವು ರೈತರಿಗೆ ಏನೋ ಕೊಡ್ತೀನಿ ಅಂತ ಇಲ್ಲಿ ತೋರಿಸ್ಬೋದು, ಅಲ್ಲಿ ಕಿತ್ಕೋತಾ ಇದ್ದೀರಿ. ನೀವು ಅಂಥವ್ರು ಏನಾದ್ರು ರೈತರಿಗೆ ಅನುಕೂಲ ಮಾಡುವಂಗಿದ್ರೆ ಅದ್ರ ಬೆಲೆ ಎಲ್ಲ ಕಮ್ಮಿ ಮಾಡಿಕೊಡಿ, ಆ ಬೆಲೆ ಕಮ್ಮಿ ಮಾಡಿ ನೀವು ರೈತರು ಕೊಟ್ಬೋದು ಅನ್ನೋದನ್ನ ನೀವು ಮನಗೊಳಿಸ್ಬೋದು. ಬಿ ಜೆ ಪಿ ಅವರು ನೀವು ರೈತರಿಗೆ ಇಲ್ಲಿ ಕೊಟ್ಟಂಗೆ ಕೊಟ್ಬಿಟ್ಟು ಹಿಂದ್ಗಡೆಯಿಂದ ಕಿತ್ಕೋತಾ ಇದ್ದೀರಲ್ಲ ಅಲ್ವಾ? ಈಗ ರೈತರಿಗೆ ಮುಂದೆ ಕೊಟ್ಬಿಟ್ಟು ಹಿಂದೆ ಕಿತ್ಕೋತಾ ಇದ್ದೀರಿ ಸರ್. ಅದಾದಮೇಲೆ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತಾರಲ್ವಾ? ಇವರು ರೈತರಿಗೋಸ್ಕರ ಈಗ ನಾವು ಹೈನೋದ್ಯಮ ಮಾಡ್ತೀವಿ ಇಡೀ ಚನ್ನಪಟ್ಟಣದಲ್ಲೆಲ್ಲ, ಇಡೀ ನಮ್ಮ ಈ ಕಡೆ ಮೈಸೂರು ಭಾಗದಲ್ಲಿ ಹೈನೋದ್ಯಮ ಜಾಸ್ತಿ ಇದೆ. ಈಗ ಒಂದಷ್ಟು ದಿವಸ ಈ ಮನ್ಮೂಲು ಇದು ಅನ್ಮೂಲ್ ಬಗ್ಗೆ ಡಿಸ್ಕಸ್ ನಡೀತಿತ್ತು, ನಮ್ಮದು ಕೆ ಎಮ್ ಎಫ್ ಬಗ್ಗೆ ನಡೀತಾ ಇತ್ತು. ಕೆ ಎಮ್ ಎಫ್ ಅಂದರೆ ನೀವು ರೈತರಿಗೆ ಪೀಡ್ಸು 1200 ರೂಪಾಯಿ ಕೊಟ್ಬಿಟ್ಟು ತೊಗೊಳ್ಬೇಕು ಸರ್, 590 ರೂಪಾಯಿ ಇತ್ತು ಪೀಡ್ಸು. ಅವತ್ತು ಹಾಲ್ಗೆ 22 ರೂಪಾಯಿ ಕೊಡ್ತಿದ್ರು, ಇವತ್ತು 30 ರೂಪಾಯಿ ಕೊಡ್ಬೋದು ಹಾಲ್ಗೆ. ಬಟ್ ಪೀಡ್ಸಿನ ರೇಟು 1200 ರೂಪಾಯಿ ಆಗಿದೆ. ಅದ್ರ ಬಗ್ಗೆ ಬಿ ಜೆ ಪಿ ಅವರು ಎಲ್ಲೂ ಮಾತಾಡಲ್ಲ, ರೈತರು ಒಳ್ಳೇದು ಮಾಡ್ತೀವಿ ಅಂತಾರೆ. ಇಲ್ಲಿ ಕೊಡಬೇಕಲ್ಲ ರೈತರು, ನೀವು ಇಲ್ಲಿ ರೈತರು ಕಮ್ಮಿ ಮಾಡಬೇಕು, ಇಲ್ಲ ಹಾಲಿನ ದರ ಹೆಚ್ಚಿಸ್ಕೊಡ್ಬೇಕು, ಹಾಲಿನ ದರನೂ ಕಮ್ಮಿ ಮಾಡಿಸ್ತೀರಿ. ಅದು ಬಿಟ್ರೆ ಈಗ ವಿರೋಧ ನಮಗೆ ಪೈಪೋಟಿ ಮಾಡೋಕ್ಕೆ ಅಂತ ಅಮೂಲ್ ಬೇರೆ ತರಕ್ಕೆ ರೆಡಿ ಆಗಿದ್ದೀರಿ ನೀವು, ಹಾಂ ಅಮೂಲ್ನ ತರಕ್ಕೆ ರೆಡಿ ಆಗಿದ್ದೀರಲ್ಲ. ಇಲ್ಲಿ ರೈತರು ನಮ್ಮ ಕರ್ನಾಟಕದ ರೈತರು ಏನು ನಷ್ಟ ಮಾಡಿದರು? ನಾವು ಸುಸಜ್ಜಿತವಾದಂಥ ಭಾಳ ವ್ಯವಸ್ಥೆಯಲ್ಲಿ ಇದ್ದೀವಿ ಎಲ್ಲ ರೀತಿಯಲ್ಲೂ. ಆಮೇಲೆ ಇಲ್ಲೊಬ್ಬರು ಒಂದು ಜನ ಹೇಳ್ತಾರೆ ನಾನು 20 ವರ್ಷದಿಂದ ಅಭಿವೃದ್ಧಿ ಮಾಡಿದೆ ಅಂತ. ಸರ್ ಏನು ಇಗ್ಲೂರು ಏತ ನೀರಾವರಿ ಇದೆ, ಇಗ್ಲೂರು ಏತ ನೀರಾವರಿನ ಯಾರೇನು ಹೇಳ್ಬೋದು? ಈಗ ಸರ್ ನೀವು ಟಿ ವಿ ಮಾಧ್ಯಮ ನಡೆಸ್ತೀರಿ, ನಿಮ್ಮ ಪ್ರೊಪರೇಟರ್ ಯಾರಿರ್ತಾರೋ ಅವ್ರು ನಡೆಸಿದ್ರೆ ತಾನೇ ಟಿ ವಿ ಮಾಧ್ಯಮದಲ್ಲಿ ಬರೋದು. ಇಗ್ಲೂರು ಡ್ಯಾಮು ಇದ್ದಕ್ಕೆ ತಾನೇ ನೀವು ಇವತ್ತು ನಾನು ಪೈಪ್ ಲೈನ್ ಮಾಡಿಸ್ತೀನಿ ಅಂತ ಹೇಳೋದು. ಸರ್ ಪೈಪ್ ಲೈನು 20 ವರ್ಷ ಗೆದ್ದಿದ್ದೀರಾ, 4 ಸತಿ ಎಮ್ ಎಲ್ ಎ ಆಗಿದ್ದೀರಾ, 2 ಸರಿ ಎಂ ಪಿ ಇದು ಮಂತ್ರಿ ಆಗಿದ್ದೀರಾ, ನಿಮ್ದು ಅದೊಂದೇ ಕೆಲಸ ಶಾಶ್ವತವಾಗಿದ್ಬಿಡ್ತದ? ಬೇರೆ ಕಾರ್ಯಕ್ರಮಗಳು ಮಾಡಬೇಕಲ್ವಾ? ಮಾತೆತ್ತೂರು ಅದೊಂದೇ ಹೇಳ್ತಿರಲ್ಲ ಯಾವಾಗಲೂ, ನಾನು ಇಗ್ಲೂರಿಂದ ನೀರು ತಗೋದೆ ಅಂತ. ಇಗ್ಲೂರು ಬ್ಯಾರೇಜು ಬಂದಮೇಲೆ ಅದು ಕಟ್ಟಿದವ್ರಿಗೆ ನೀವು ಪುಣ್ಯಾತ್ಮ ಇದ್ರೆ ತಾನೇ ಇಲ್ಲಾಗೋದು. ಈಗ ಕುಮಾರಸ್ವಾಮಿ ಅವರು ಶಾಶ್ವತವಾದ ನೀರಾವರಿ ಮಾಡಿಸೋರೆ. ಇಗ್ಲೂರು ಜಲಾಶಯ ಈ ಬೇಸಿಗೆ ಕಾಲದಲ್ಲಿ ನೀರೇ ತುಂಬಲ್ಲ. ಇಗ್ಲೂರು ಜಲಾಶಯಕ್ಕೆ ಇವತ್ತು ಏನಾರ ನೀರು ತುಂಬಿದ ಶಾಶ್ವತ ಅದು ಅಂದರೆ ಬರೀ ಚನ್ನಪಣ್ಣು ಉದ್ದೇಶ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಮಾಡಲಿಲ್ಲ ಸರ್. ಕುಮಾರಸ್ವಾಮಿ ಅವರು ಒಬ್ಬ ನಾಡಿನ ಒಬ್ಬ ಉತ್ತಮವಾದ ದೊರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಇಡೀ ರಾಮನಗರ ಜಿಲ್ಲೆ ಇವತ್ತು ನೀರಾವರಿಯಲ್ಲಿ ತುಂಬಿ ತುಳುಕ್ಬೋದು ಅಂತ ಒಂದು ಯೋಜನೆ ಮಾಡಿಕೊಟ್ಟವ್ರೆ. ಇಗ್ಲೂರು ಜಲಾಶಯಕ್ಕೆ ಶಾಶ್ವತವಾದ ನಮ್ಮ ಸತ್ಯಾಗಲದಿಂದ ನೀರು ಬರುತ್ತೆ. ಆ ನೀರು ಬಂದ ಮೇಲೆ ಆ ನೀರನ್ನ ತೊಗೊಂಡೋಗಿ ಕಣ್ವಾಗ ಹಾಕಿ ಕಣ್ವಾದಿಂದ ಮಾರ್ಕೊಂಡು ಇದು ಇದಕ್ಕೆ ವೈಜಿಗುಡ್ಡಿಗೆ ಹಾಕ್ತಾರೆ, ವೈಜಿಗುಡ್ಡಿಂದ ಮಂಚನ್ಬೆಲೆಗೆ ಹಾಕ್ಕೊಡ್ತಾರೆ. ಮಂಚನಬೆಲೆಗೆ ಹಾಕೋರು ಇಡೀ ನಮ್ಮ ರಾಮನಗರ ಜಿಲ್ಲೆ ಸುಸ್ವತ್ತು ಯಾವಾಗಲೂ ನೀರಾವರಿಯಾಗಿರ್ತದೆ ಅಂತ ಒಂದು ಕೆಲಸ ಮಾಡಿಕೊಟ್ಟವ್ರೆ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಕಣ್ವಾ ನಾಲೆ ಅಂತಿದೆ ಸರ್, 39 ಕಿಲೋಮೀಟ್ರು. ನಮ್ಮ ಭಾಗದ ರೈತರು 25 ವರ್ಷ ಆಗಿತ್ತು ಭತ್ತ ಬೆಳೆದಿ ಸರ್, ಈ ಸರಿ ಭತ್ತ ಬೆಳಿಬೋದು. ಆ ನಾಲೆನ ಎಲ್ಲನೂ ಕಾಂಕ್ರೀಟ್ ಮಾಡಿಸ್ಕೊಟ್ಟವ್ರೆ ಕುಮಾರಸ್ವಾಮಿ ಅವರು ಸರ್. ಅದು ಅದ್ಭುತವಾದ ಕೆಲಸ. ಅದು 39 ಕಿಲೋಮೀಟ್ರ್ ಇದೆ, 39 ಕಿಲೋಮೀಟ್ರ್ ವ್ಯಾಪ್ತಿಲೂ ಪ್ರತಿಯೊಬ್ಬ ರೈತನು ಭತ್ತ ಬೆಳಿಬೋದು ಇವತ್ತು ಅಂತ ಒಂದು ಸುಸಜ್ಜಿತವಾದ ವ್ಯವಸ್ಥೆ ಮಾಡವ್ರೆ ಸರ್. ನೀರು ಬರ್ತದೆ ನಾಲೆಯಲ್ಲಿ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬೋದು. ಈಗಲೂ ಸುಮಾರು ಜನ ಬೇಸಿಗೆಯಲ್ಲಿ ಭತ್ತ ಹಾಕಿದ್ದಾರೆ ನಾಲೆಯಲ್ಲಿ, ಬೇಕಾದ್ರೆ ನೀವು ಹೋಗಿ ನೋಡ್ಬೋದು ಸರ್. ಅದು ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನಮಗೆ ಸದ್ಯದಲ್ಲಿ ವಿದ್ಯುತ್ ತೊಂದರೆನೇ ಆಗಲ್ಲ. ಈಗ ಏನು ಹೈ ಟೆನ್ಷನ್ ವೈರ್ ಇತ್ತು 11,000 ರೂಪಾಯಿ 1 ಕೋಟಿ ರೂಪಾಯಿ ಅಂತ ನಮಗೆ ಮಾಡಿಸ್ಕೊಟ್ಟವ್ರೆ. ಇಡೀ ನಮ್ಮ ತಾಲೂಕು ಮುಂದಿನ ದಿನದಲ್ಲಿ ಎಂಥ ಸಮಯ ಬಂದರೂ 24 ಗಂಟೆ ಕರೆಂಟ್ ಇರ್ತದೆ. ಯಾಕೆಂದರೆ ಅದು ಮೈನ್ ಲೈನ್ ಏನು ಹೋಗ್ತಾ ಇತ್ತು ಆ ಮೈನ್ ಲೈನಿಂದ ನಮಗೆ ಕರೆಂಟ್ ಆಡಿಸ್ಕೊಂಡಿದ್ದಾರೆ. 220 ವ್ಯಾಟ್ ಏನಿದೆ ಅದನ್ನ ಕರೆಂಟ್ ಇದು ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ
ನಮ್ಮ ಈ ನಗರಸಭಾ ವ್ಯಾಪ್ತಿಯಲ್ಲದೆ ಹಳ್ಳಿಗಳಲ್ಲೂ ಎಲ್ಲ ರಸ್ತೆಗಳು ನೀವು ನೋಡ್ಬೋದು, ತಾಲೂಕು ವ್ಯಾಪ್ತಿ ತಾಲೂಕಿಂದ ತಾಲೂಕು ತಲುಪುವಂಥ ರಸ್ತೆಗಳು ಮತ್ತು ತಾಲೂಕಿಂದ ಜಿಲ್ಲಾ ವ್ಯಾಪ್ತಿ ರಸ್ತೆಗಳು ತಲುಪುವಂಥದ್ದು ಇಂಥದ್ದು ರಸ್ತೆಗಳನ್ನು ಒಳ್ಳೊಳ್ಳೆ ನೀಟಾಗಿ ರಸ್ತೆ ಮಾಡಿಸ್ಕೊಂಡಿದ್ದಾರೆ. ಈಗ ಕಣ್ವಾದೊಂದು 39 ಕಿಲೋಮೀಟರ್ ರಸ್ತೆ ಇದೆ, ನೀವು ನೋಡ್ಬೋದು. ಹೆಚ್ಚು ಕಮ್ಮಿ ಅದು ಕಣ್ವಾಯಿಂದ ಹಿಡಿದು ದಸವಾರ ಬಳಸ್ಕೊಂಡು ನಮ್ಮ ಇದ್ಕೋಯ್ತದೆ, ಎಲ್ಲಿಗೆ ಉಳಿರ್ ದುರ್ಗದಿಂದ ಆಚೆ ಹೋಗುತ್ತೆ, ನ್ಯಾಷನಲ್ ವೇ ಟಚ್ ಆಗುತ್ತೆ. ಆ ರಸ್ತೆನ 39 ಕೋಟಿ ರೂಪಾಯಿ ರಸ್ತೆನೇ ಈಗ ಕುಮಾರಸ್ವಾಮಿ ಅವರು ಅನುದಾನ ಮಾಡಿಸಿ ಆ ರಸ್ತೆ ಮಾಡಿಸ್ಕೊಟ್ಟವ್ರೆ ಸರ್. ಅದಲ್ಲದೆ ಕುಮಾರಸ್ವಾಮಿಯವ್ರನ್ನ ಎಂದು ಗೆಲ್ಲಿಸ್ಬೇಕು ಅಂದರೆ ಈ ನಾಡಿನ ರೈತರಿಗೋಸ್ಕರ ದುಡಿತಾವ್ರೆ, ಅವರು ಬೇರೆಯವ್ರ ಥರ ಟೊಳ್ಳು ಭರವಸೆ ಕೊಡ್ತಾ ಇಲ್ಲ. ಈ ನಾಡಿಗೋಸ್ಕರ ದುಡಿಬೇಕು, ಈ ನಾಡಿನ ಜನಕ್ಕೆ. ನೀವು ಉದಾಹರಣೆ ಕೊಡ್ತೀನಿ, ಪಂಚರತ್ನ ಕಾರ್ಯಕ್ರಮ ಮಾಡೋರೆ ಸರ್, ಅದೆಷ್ಟು ಅದ್ಭುತವಾಗದೆ ಅಂದರೆ ಸರ್, ಇವ್ರು ಹೇಳಿದ್ರಲ್ಲ ನೀವು ಬಿ ಜೆ ಪಿಯವರು 10,000 ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅವರು 10,000 ಕೊಡೋಕೆ ನಮ್ಮ ಹತ್ರ ಇರ್ಬರು ಟ್ಯಾಕ್ಸು, ಜಿ ಎಸ್ ಟಿ, ಮತ್ತೊಂದು ಮಗದೊಂದು ಎಲ್ಲ ತೊಗೊಂಡು ಕೊಡ್ತಾವ್ರೆ, ಗ್ಯಾಸ್ ಸಿಲಿಂಡ್ರ್ ಬೆಲೆ ಏರಿಸ್ಕೊಂಡು ಕೊಡ್ತಾವ್ರೆ. ಕುಮಾರಣ್ಣ ಅವರು ಏನೂ ಏರಿಸ್ತೇನೆ, ಯಾವುದೂ ಮಾಡ್ದೇನೆ, ನಾನು ರೈತರಿಗೋಸ್ಕರ 10,000 ರೂಪಾಯಿ ವರ್ಷಕ್ಕೆ ಕೊಡ್ತೀನಿ. ನಮ್ಮ ರೈತರು ಅವರು ಉತ್ಪಾದನೆ ಬೆಳೆಗಳಿಗೆ ಏನು ಬೇಕು ಅದನ್ನ ಖರೀದಿ ಮಾಡ್ಕೊಳ್ಳೋಕ್ಕೆ, ವ್ಯವಸಾಯ ಮಾಡೋಕ್ಕೋಸ್ಕರ ಎಕರೆಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಕಳೆದ ಬಾರಿ ಏನು ಶ್ರೀಶಕ್ತಿ ರೈತರು ಸಾಲ ಮನ್ನಾ ಮಾಡಿಕೊಟ್ರು, ಈ ಬಾರಿ ಶ್ರೀಶಕ್ತಿ ಸಾಲ ಸಂಘ ಸಾಲ ಮನ್ನಾ ಮಾಡಿಕೊಡ್ತಾರೆ ಸರ್. ಅದು ಒಂದು ಅದ್ಭುತವಾದ, ಮಹಿಳೆಯರು ಸದೃಢವಾಗಿ ಅವರು ಜೀವನ ಸಾಗಿಸ್ಬೋದು, ಅವ್ರ ಸಂಸಾರ ಸಾಗಿಸ್ಬೋದು ಅಂತ ಒಂದು ಕೆಲಸ ಆಗುತ್ತೆ. ಅದ್ರ ಜೊತೆಯಲ್ಲಿ ರುದ್ರರಿಗೆ 60 ವರ್ಷ ಮೇಲ್ಪಟ್ಟ ಪ್ರತಿ ರುದ್ರಗೂ ಲಿಸ್ಟ್ ಹೇಳ್ತಿದ್ರೆ ಇವೆಲ್ಲ ಓಕೆ, ಎಲ್ಲ ಪ್ರಣಾಳಿಕೆ ಬಂದಿದೆ, ಪಂಚರತ್ನ ಯೋಜನೆ ಆಯ್ತು. ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಗೆದ್ದರೆ ಈ ಗೆದ್ದಿದ್ದಾರೆ, ಜನರಿಗೆ ಸಿಗಲ್ಲ ಅಂತಾರಪ್ಪ ಸರ್. ಇದು ಸುಳ್ಳು ಸರ್, ಈ ಮಾಸ ಸತ್ಯ ಸುಳ್ಳು. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಸರ್, ಕರೋನಾ ಬಂತು 2019-20 ಕರೋನಾ ಬಂತು ಸರ್, ಸತತವಾಗಿ 60 ದಿವಸಗಳ ಕಾಲ, ಸತತವಾಗಿ 60 ದಿವಸಗಳ ಒಂದು ಟೈಮ್ಗೆ 4,000 ಪ್ಯಾಕೆಟ್ಸು, ಮತ್ತು ಸಂಜೆ ಟೈಮ್ಗೆ 4,000 ಪ್ಯಾಕೆಟ್ಸು, ಪ್ರತಿ ಒಂದು ಯಾರು ಬಡವರು ಇದ್ದರು ರಸ್ತೆ ಮನೆ ಕೊಡ್ತಿದ್ರು ಅವ್ರಿಗೆಲ್ಲ ಊಟ ಕೊಟ್ಟರು ಸರ್. ಅದ್ರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಇಡೀ ತಾಲೂಕಿಗೆ ಪ್ರತಿ ಮನೆಗೆ ಕಿಟ್ ಕೊಟ್ಟರು. ಅದಾದಮೇಲೆ ನೀವು ಬೇಕಾದ್ರೆ ಉದಾಹರಣೆ ಕೊಡ್ಬೋದು, ಅವರು ಬೇರೆಯವರಂಗೆ ಕಮಿಷನ್ಗೋಸ್ಕರ ಬಂದು ಪೂಜೆ ಮಾಡ್ತಿಲ್ಲ ಸರ್, ಯಾವುದೇ ಕಾಮಗಾರಿ ಪೂಜೆ ಮಾಡಿದ್ರು ಧರ್ಮದಿಂದ ಪೂಜೆ ಮಾಡಿಬಿಟ್ಟು ಆ ಕೆಲಸ ನೀಟಾಗಲಿ, ಪಕ್ಷ ಭೇದ ಇಲ್ಲದೆ ಪೂಜೆ ಮಾಡ್ತಿದ್ರು ಅಂಥ ವ್ಯಕ್ತಿ ಸರ್ ಅವರು. ಆಮೇಲೆ ಪ್ರತಿ ಸಲ ನೀವು ಸಿಕ್ಕಿದ್ದಾರೆ, ಬೇಕಾದ್ರೆ ನೀವು ಅವರ ತಾಲೂಕಿಗೆ ಬಂದಾಗ ಲೀಸ್ಟ್ ಎಲ್ಲರ ತಗ್ಸು ರೈತರಿಂದ, ಆ ಮಾಜಿ MLA ಏನು ಹೇಳ್ತಾರೆ ಸುಳ್ಳು ಬರೋಲ್ಲ ಅಂತ, ಅದನ್ನ ಉದಾಹರಣೆ ತಗೊಳ್ಳಿ. ಅವರು ಸತತವಾಗಿ 2018 ಸೋತ್ಬಿಟ್ಟು ಹೋದ್ಮೇಲೆ 2019 ಮುಗಿದು ಅವರು MLC ಆಗೊಂಡೇ ಚನ್ನಪಣಕ್ಕೆ ಬಂದಿರಲಿಲ್ಲ ಸರ್, ದ್ವೇಷ ಮಾಡಿಕೊಂಡೇ ಬಂದಿರಲಿಲ್ಲ ಅವರು ಚನ್ನಪಣಕ್ಕೆ. ಇವತ್ತು ಹೇಳ್ತಾರೆ ನಾನು ಚನ್ನಪಣಕ್ಕೆ ಬರ್ತಿದೆ ಅಂತ, ಅದು ಸುಳ್ಳು. ಅವರು ಚನ್ನಪಣದಲ್ಲಿ ಕುಮಾರಸ್ವಾಮಿಯವರು ಅವ್ರನ್ನ ಸೋಲಿಸಿ ಕಳಿಸಾದ್ಮೇಲೆ ಯೋಗೇಶ್ವರ ಅವ್ರನ್ನ, ಅವರು 2.5-3 ವರ್ಷ ಹತ್ತತ್ತ ಸತತವಾಗಿ ಚನ್ನಪಣಕ್ಕೆ ಬಂದಿರಲೇ ಇಲ್ಲ. ಮೊದಲನೇ ಕರೋನಾದಲ್ಲಂತೂ ಅವ್ರು ಬರಲೇ ಇಲ್ಲ ಸರ್, ಮೊದಲನೇ ಕರೋನಾದಲ್ಲಿ ತಿರುಗೂ ನೋಡಲಿಲ್ಲ ತಾಲೂಕು ಜನತೆನ ಅವರು. ಬೇಕಾದ್ರೆ ನೀವು ಯಾರನ್ನ ಕೇಳ್ಬೋದು ಬಡವ್ರನ್ನ, ತಾಲೂಕಿಗೆ ಏನಾರ ಕುಮಾರಸ್ವಾಮಿ ಅವರು ಹಣಕಾಸು ಅಲ್ಲದೇ ಅದ್ರ ಜೊತೆ ಕಿಟ್ ಕೊಟ್ಟು ರೈತರು ಮತ್ತೆ ಇರ್ಬೋದು ಮಧ್ಯಮ ವರ್ಗದ ಇರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ಎಲ್ರಿಗೂ ಅನುಕೂಲ ಆಗಲಿ ಅಂತ ಕುಮಾರಸ್ವಾಮಿಯವರು ಇಡೀ ನಮ್ಮ ಚನ್ನಪಣ್ಣ ತಾಲೂಕಿನ ಜನತೆಗೆ ಸಹಾಯ ಮಾಡಿದ್ರು ಸರ್. ಗೆಲ್ಲಿಸ್ತೀರ ಕುಮಾರಸ್ವಾಮಿ ಅವ್ರನ್ನ? 100%, ಕುಮಾರಸ್ವಾಮಿ ಅವ್ರು ಗೆದ್ದೇ ಗೆಲ್ತಾರೆ ಸರ್, 100% ಗೆಲ್ತಾರೆ. ಗೆದ್ದು ಈ ತಾಲೂಕಿಂದ ನಮ್ಗೆ ಹೆಮ್ಮೆ ಪಡುವಂಥದ್ದು ವಿಷಯ ಏನಂದ್ರೆ, ಈ ತಾಲೂಕಿಂದ 2ನೇ ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಸದಾವಕಾಶ ನಮ್ಮ ತಾಲೂಕಿನ ಜನತೆ ಪ್ರತಿಯೊಬ್ಬರಿಗೂ ದಕ್ತ ಸರ್ ಅದು.